ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿಗೆ ಯಾವ ರೀತಿ ಇದೆ ಅಂತ ನೋಡ್ತಾ ಬರೋಣ. ಸೊ ವೃಶ್ಚಿಕ ರಾಶಿಗೆ ಧನಸ್ಥಾನದಲ್ಲೇ ರವಿ ಮತ್ತೆ ಕುಜ ಒಟ್ಟಿಗೆ ಇದ್ದಾರೆ. ಸೊ ಧನಸ್ಥಾನಾಧಿಪತಿಯಲ್ಲಿ ರವಿ ಮತ್ತೆ ಕುಜ ಒಟ್ಟಿಗೆ ಇದ್ರೆ, ಸೊ ನಿಮಗೆ ಭೂಮಿ ವಿಚಾರದಲ್ಲಿ ಯಾವ್ದಾರ ಬರತಕ್ಕ ಹಣ ಏನಾರ ಇದ್ರೆ ಅದು ವಾಪಸ್ ಬರುವಂತದ್ದು, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾರ ಬ್ಯಾಲೆನ್ಸಿಂಗ್ ಇದ್ರೆ ಅದು ಕಂಟಿನ್ಯೂಟಿ ಆಗುವಂತ ಟೈಮು, ಅಂದ್ರೆ ಸಿಗ್ನೇಚರ್ಗೋಸ್ಕರ ಕಾಯ್ತಾ ಇದ್ದೀರೋ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾರ ಪ್ರಮೋಷನ್ ಕಾಯ್ತಾ ಇದ್ರು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಯೋಗ. ಯಾಕಂದ್ರೆ ಧನಸನಾಧಿಪತಿ ಮತ್ತೆ ರಾಶಾಧಿಪತಿ ಒಟ್ಟಿಗೆ ಇರೋದ್ರಿಂದ ನಿಮ್ಗೆ ಒಳ್ಳೆ ಫಲಗಳನ್ನ ನಾವು ನೋಡಬಹುದು. ಧನಸ್ಥಾನದಲ್ಲಿ ರವಿ ಮತ್ತೆ ಕುಜ, ರಾಶಾಧಿಪತಿ ಕುಜ ಧನಸ್ಥಾನದಲ್ಲಿ ಕುಳಿತುಕೊಂಡಿರೋದ್ರಿಂದ ಒಳ್ಳೆ ಫಲಗಳನ್ನ ನೋಡುವಂತಹ ಒಂದು ಟೈಮು. ಆದ್ರೆ ಸ್ವಲ್ಪ ಮಾತುಕತೆಯಲ್ಲಿ ಹುಷಾರಾಗಿರಿ. ಸ್ವಲ್ಪ ಎಲ್ಲೋ ಗಂಟಲಿಗೆ ಸಂಬಂಧಪಟ್ಟಂತೆ ಕಿರಿಕಿರಿ ಆಗುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ದಿಢೀರಂತೆ ಏನಾದ್ರೆ ಹೆಲ್ತ್ ಇಶ್ಯೂಸ್ ಆಗಿ ಮಲಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಇದೊಂದು ಪ್ರಾಬ್ಲಮ್ನ ಕೊಡ್ತಾ ಹೋಗುತ್ತೆ. ಜೊತೆಗೆ ಪಂಚಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಕ್ಕಳು, ಹೆಣ್ಮಕ್ಳು ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಈ ಮಾಸದಲ್ಲಿ ಸ್ವಲ್ಪ ದಿಢೀರಂತೆ ಏನಾದ್ರು ದೊಡ್ಡವರಾಗ್ಬಿಡೋದಾಗತ್ತೆ. ಅಥವಾ ಪಂಚಮ ರಾಹು ಅಂದ್ರೆ ಮಕ್ಕಳಿಗೆ ಯಾವ್ದಾರ ಒಂದು ಗಾಯ ಆಗಿ ಹೊಡೆತ ಬೀಳುವಂಥದ್ದು ಇಂಥದ್ದನ್ನು ಬಿಟ್ಟರೆ ವೃಶ್ಚಿಕ ರಾಶಿಯವರು ಒಳ್ಳೆ ಫಲಗಳನ್ನು ನೋಡ್ಬೋದು. ಯಾಕೆಂದ್ರೆ ಚತುರ್ಥಾಧಿಪತಿಯಾದಂತಹ ಶನಿ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ಏನಾದ್ರು ನೀವು ವೃಶ್ಚಿಕ ರಾಶಿಯವರು ಒಳ್ಳೆ ವೆಹಿಕಲ್ನ ನೋಡ್ತಾ ಇದ್ದೀರಿ, ಒಳ್ಳೆ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಿ, ಜನವರಿ ಬಂತಪ್ಪ ಹೊಸ ವರ್ಷ 2024, ನಾನು ಯಾವ್ದಾರು ಒಂದು ಹೊಸ ವೆಹಿಕಲ್ ಕೊಂಡ್ಕೋಬೇಕು ಅಂತ ಅಂದ್ರೆ ಖಂಡಿತ ಒಳ್ಳೆ ಯೋಗ ಕೊಂಡ್ಕೊಳ್ಳಿ. ಯಾಕಂದ್ರೆ ರಾಶಿಗೆ ನಾಲ್ಕನೇ ಮನೆ ಶನಿ ಇರೋದ್ರಿಂದ, ಶನೇಶ್ವರ ಇರೋದ್ರಿಂದ ನಿಮ್ಗೆ ಒಳ್ಳೆ ವಾಹನದ ಸೌಲಭ್ಯವನ್ನು ಕೊಡ್ತಾನೆ ಅಂತ ಅಂದ್ರೆ ನಮ್ಮ ಶನೇಶ್ವರ. ಯಾರಿಗೆಲ್ಲ ನೋಡಿ ದೊಡ್ಡ ದೊಡ್ಡ ವೆಹಿಕಲ್ಗಳನ್ನ ಅನುಭವಿಸುವಂತಹ ಯೋಗ ಇರುತ್ತೆ ಅಂತ ಅಂದ್ರೆ ಶನೇಶ್ವರ ಚತುರ್ಥಾಧಿಪತಿಯಾಗಿ ಕುತ್ಕೋಬೇಕು ಅಂತವ್ರಿಗೆ ಮಾತ್ರ ದೊಡ್ಡ ದೊಡ್ಡ ವಾಹನಗಳಲ್ಲಿ ಓಡಾಡುವಂತಹ ಯೋಗವನ್ನು ಕರುಣಿಸೋದೇ ನಮ್ಮ ಶನೇಶ್ವರ. ಹಂಗಾಗಿ ಈ ವೃಶ್ಚಿಕ ರಾಶಿಯವರಿಗೂ ಕೂಡ ಈ ವರ್ಷ ಒಳ್ಳೆ ಕಾರ್ಗಳನ್ನ, ಲಕ್ಸುರಿ ಕಾರ್ಗಳನ್ನು ಕೂಡ ಪಡ್ಕೋಬಹುದು. ಯಾಕೆಂದ್ರೆ ಶನೇಶ್ವರ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಅವರವರ ಒಂದು ಸಂಪಾದನೆಯ ಆಧಾರದ ಮೇಲೆ ಕಾರ್ಗಳನ್ನ ಕೊಂಡುವಂತಹ ಒಂದು ಯೋಗ ವೃಶ್ಚಿಕ ರಾಶಿಯವರಿಗೆ. ಆದ್ರೆ ಗುರು ಮಾತ್ರ ಆಗಲಿದ್ದಾನೆ. ಸೊ ಸ್ವಲ್ಪ ಗುರುಬಲ ಇಲ್ಲ ಹೋದ ವರ್ಷದಿಂದ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಸಿಗುತ್ತೆ. ಈ ವರ್ಷ ಮಾರ್ಚ್ ನಂತರ ಗುರು ಬದಲಾವಣೆ ಆಗೋದ್ರಿಂದ ಖಂಡಿತ ನಿಮಗೆ ಒಳ್ಳೆ ಫಲಗಳೇ ಇದೆ. ಮಾರ್ಚ್ ನಂತರ ಎಲ್ಲೋ ಆದಂತ ಕೆಲಸಗಳು, ನಿಂತೋಗಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಮಾರ್ಚ್ ನಂತರ ಒಳ್ಳೆದಾಗ್ತಾ ಹೋಗುತ್ತೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ. ಯಾಕೆಂದ್ರೆ ಮಾರ್ಚ್ ಅಲ್ಲಿ ಗುರು ಬದಲಾವಣೆ ಆಗಿ ಸಪ್ತಮಕ್ಕೆ ಬರೋದ್ರಿಂದ, ಅಂದ್ರೆ ವೃಷಭಕ್ಕೆ ಬರೋದ್ರಿಂದ ನಿಮ್ಮ ರಾಶಿಯಿಂದ ಏಳನೇ ಮನೆ ಆಗೋದ್ರಿಂದ ಒಳ್ಳೆ ಫಲಗಳನ್ನ ನೋಡ್ತಾ ಹೋಗ್ಬೋದು ವೃಶ್ಚಿಕ ರಾಶಿಯವರು. ಹಂಗಾಗಿ ಸ್ವಲ್ಪ ಮಾರ್ಚ್ ಹೋಗಿ ವೇಟ್ ಮಾಡಿ, ಖಂಡಿತ ಒಳ್ಳೆದಾಗತ್ತೆ. ಇದ್ರ ಜೊತೆ ಚತುರ್ಥಾಧಿಪತಿ ಶನಿ ನಾಲ್ಕರಲ್ಲಿರೋದ್ರಿಂದ ಒಳ್ಳೆ ವಾಹನವನ್ನು ಕೊಂಡ್ಕೊಳ್ಳಿ, ಒಳ್ಳೆದಾಗ್ಲಿ.